ಭಾರತದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ 131ನೇ ಚಿತ್ರದ ಫಸ್ಟ್ ಲುಕ್ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿದೆ. ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಹೊಸ ಅವತಾರದಲ್ಲಿ ಮಾಸ್ ಹೀರೋ ಆಗಿ ಕಾಣಿಸಿಕೊಳ್ಳೋದು ಖಚಿತವಾಗಿದೆ. ಈ ಚಿತ್ರಕ್ಕೆ ಇನ್ನೂ ಹೆಸರಿಟ್ಟಿಲ್ಲ, ಆದ್ರೆ ಶಿವಣ್ಣನ ಲುಕ್ ಹೇಗಿರುತ್ತೆ ಅನ್ನೋದು ಮಾತ್ರ ರಿವೀಲ್ ಆಗಿದೆ. ತಮಿಳು ಡೈರೆಕ್ಟರ್ ಕಾರ್ತಿಕ್ ಅದ್ವೈತ್ ಈ ಚಿತ್ರದಲ್ಲಿ ಶಿವಣ್ಣನ ರೋಲ್ ಅನ್ನ ಅದ್ಭುತವಾಗಿಯೇ ಡಿಸೈನ್ ಮಾಡಿದ್ದಾರೆ. ಅದರ ನಿರೂಪಣೆಗೆ ಇನ್ನೂ ಒಂದು ಕ್ಯಾರೆಕ್ಟರ್ ಅನ್ನ ಡಿಸೈನ್ ಮಾಡಿದ್ದಾರೆ. ಹೌದು, ಶಿವಣ್ಣನ ಪಾತ್ರ ಪರಿಚಯಕ್ಕೆ ಅಚ್ಯುತ್ ಕುಮಾರ್ ಪಾತ್ರ ಇಲ್ಲಿದೆ. ಕಣ್ಣಿಲ್ಲದ ವ್ಯಕ್ತಿಯಾಗಿಯೇ ಶಿವರಾಜ್ ಕುಮಾರ್ ಬಗ್ಗೆ ಹೇಳೋ ಕೆಲಸ ಈ ಒಂದು ಕ್ಯಾರೆಕ್ಟರ್ ಮಾಡುತ್ತೆ. ಶಿವರಾಜ್ ಕುಮಾರ್ ಪಾತ್ರ ಹೇಗಿರುತ್ತೆ ಅಂತ ಸ್ಕೆಚ್ ಆರ್ಟಿಸ್ಟ್ಗೆ ಅಚ್ಯುತ್ ಕುಮಾರ್ ಹೇಳ್ತಾ ಹೋಗ್ತಾರೆ. ಆಗ ಪ್ರತಿ ಮಾತಲ್ಲೂ ಶಿವರಾಜ್ ಕುಮಾರ್ ಬಗ್ಗೆ ಚಿತ್ರಣ ಸಿಗುತ್ತೆ. 1995ರಲ್ಲಿ ಮೊದಲ ಚಿತ್ರ ಬಂದಾಗ ಶಿವಣ್ಣ ಹೇಗಿದ್ರು, ಇದಾದ್ಮೇಲೆ 2005ರಲ್ಲಿ ಶಿವಣ್ಣನ ಜೋಗಿ ಚಿತ್ರದ ಸಮಯದಲ್ಲಿ ಹೇಗಿತ್ತು ಕ್ರೇಜ್ ಅನ್ನೋದನ್ನ ಇಲ್ಲಿ ಸ್ಪೆಷಲ್ ಆಗಿಯೇ ಹೇಳಲಾಗಿದೆ. ಲಾಂಗ್ ಟೈಮ್ ಲಾಂಗ್ ಹಿಡಿದವರು ಯಾರು, ಹೀಗೆ ಶಿವಣ್ಣನ ಸಿನಿಮಾ ಜೀವನ, ಹಾಗೆ 131ನೇ ಚಿತ್ರದ ಕ್ಯಾರೆಕ್ಟರ್ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ಬ್ಲೆಂಡ್ ಮಾಡಲಾಗಿದೆ. ಶಿವಣ್ಣ ಪಾತ್ರದ ಸಂಪೂರ್ಣ ಸ್ಕೆಚ್ ರೆಡಿ ಆಗ್ತಾ ಇದ್ದ ಹಾಗೆಯೇ ಹಿನ್ನೆಲೆಯಲ್ಲಿ ಒಂದು ಡೈಲಾಗ್ ಬರುತ್ತೆ. ನಾನು ಯಾರು ಅನ್ನೋದು ಗೊತ್ತಾಯ್ತಲ್ವೇ, ನಾನು ಹೇಗಿದ್ದೇನೆ ಅನ್ನೋದು ಗೊತ್ತಿಲ್ಲ ಅಲ್ವಾ, ನಾನು ಬರ್ತಾ ಇದ್ದೇನೆ ಅಂತಲೇ ಶಿವಣ್ಣ ಡೈಲಾಗ್ ಹೊಡಿತಾರೆ. ಅಲ್ಲಿಗೆ ಈ ಚಿತ್ರದ ಟೀಸರ್ ಎಂಡ್ ಆಗುತ್ತೆ. ಹಾಗಾಗಿಯೇ 131ನೇ ಚಿತ್ರದ ಫಸ್ಟ್ ಲುಕ್ ಟೀಸರ್ ಸೂಪರ್ ಆಗಿಯೇ ಕಾಣಿಸ್ತಾ ಇದೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಟನೆಯ 6-7 ಹೊಸ ಸಿನಿಮಾಗಳು ಈಗಾಗಲೇ ಅನೌನ್ಸ್ ಆಗಿವೆ. ಪ್ರತಿ ಸಿನಿಮಾದಲ್ಲೂ ಶಿವಣ್ಣನ ಗೆಟಪ್ ವಿಭಿನ್ನವಾಗಿಯೇ ಇದೆ. ಶಿವಣ್ಣನ ಸಿನಿ ಜರ್ನಿಯಲ್ಲಿ 130 ಸಿನಿಮಾಗಳೇ ಆಗಿವೆ. ಆ 131ನೇ ಚಿತ್ರವು ಈ ಒಂದು ಹೊಸ ಲಿಸ್ಟ್ ನಲ್ಲಿಯೇ ಇದೆ. ವಿಶೇಷವೇನೆಂದ್ರೆ ಈ ಚಿತ್ರದಲ್ಲಿ ಶಿವಣ್ಣನ ಲುಕ್ ಕಂಪ್ಲೀಟ್ ಒಂದ್ ರೀತಿ ಕಾಲೇಜ್ ಹುಡುಗನ ಹಾಗೆ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇದು ಕೂಡ ರೌಡಿಸಮ್ ಸಿನಿಮಾನೇ ಅನ್ನೋದು ಟೀಸರ್ ನಲ್ಲಿ ಖಚಿತವಾಗಿದೆ. ಚಿತ್ರದ ಫಸ್ಟ್ ಲುಕ್ ಹಾಗೂ ಫಸ್ಟ್ ಲುಕ್ ಟೀಸರ್ ಈ ಒಂದು ಭರವಸೆಯನ್ನ ಮೂಡಿಸಿವೆ. ಇದರೊಟ್ಟಿಗೆ ಚಿತ್ರದ ಮುಹೂರ್ತದ ಪ್ಲಾನಿಂಗ್ ಸಹ ಆಗಿದೆ. ಮುಂದಿನ ತಿಂಗಳು ಆಗಸ್ಟ್ ನಲ್ಲಿಯೇ ಇದಕ್ಕೆ ಮುಹೂರ್ತ ಆಗ್ತಾ ಇದೆ. ಎ ಜೆ ಶೆಟ್ಟಿ ಈ ಚಿತ್ರಕ್ಕೆ ಕ್ಯಾಮ್ರಾ ವರ್ಕ್ ಮಾಡ್ತಾ ಇದ್ರೆ ಸ್ಯಾಮ್ ಸಿಎಸ್ ಸಂಗೀತ ಕೊಡ್ತಿದ್ದಾರೆ.